ಈ ಚುನಾವಣೆ ನಡೆಯತಾ ಇರೋದು ನನಗಷ್ಟು ಆಗಿರೋಷ್ಟು ಸಂತೋಷ ಬೇರೆ ಯಾರಿಗೂ ಇಲ್ಲ ಯಾಕೆಂದ್ರೆ ಮತದಾನದ ಹರಿವು ಆಮೇಲೆ ಸದಸ್ಯತ್ವದ ಹರಿವು ನಮ್ಮ ನಾಯಕರಿಗೆ ಕಾರ್ಯಕರ್ತರಿಗೆ ಬಿಸಿ ಮುಟ್ತಾ ಇದೆ ಬಿಸಿ ಮುಟ್ತಾ ಇದೆ ಮತದಾನದ ಗೌರವ ಎಷ್ಟು ಸದಸ್ಯತ್ವದ ಗೌರವ ಏನಂತ ಈಗ ನನಗೊಬ್ಬರು ಎಕ್ಸ್ ಮಿನಿಸ್ಟರ್ ಯೂನಿಯನ್ ಮಿನಿಸ್ಟರ್ ಫೋನ್ ಮಾಡಿದ್ರು ಹೆಸರು ಹೇಳಕ್ಕೆ ನಾನು ತಯಾರಿಲ್ಲ ಮೆಂಬರ್ಶಿಪ್ ಎನ್ರೋಲ್ಮೆಂಟ್ ಇಲ್ಲ ಅಂತ ಹೇಳ್ತೀನಿ ನಾನು ಮೆಂಬರ್ಶಿಪ್ ಎನ್ರೋಲ್ಮೆಂಟ್ ಇಲ್ಲ ಅಂತ ಹೇಳಿದೆ ಅಲ್ಲಿ ಬ್ಲಾಕ್ ಗಳಲ್ಲಿ ಎಲೆಕ್ಷನ್ ಯಾವ ರೀತಿ ನಡೆಯುತ್ತದೆ ಅಂತ ಗೊತ್ತಾಗಬೇಕು ಈ ಚುನಾವಣೆಯಿಂದ ಪಿಸಿಸಿ ಮೆಂಬರ್ಸ್ ನ ಪವರ್ ಗೊತ್ತಾಗ್ತಾ ಇದೆ ಅಂತ ಚರ್ಚೆ ಆಗ್ತಾ ಇದೆ ಸರ್ ಈಗ ನೋಡಿ ಈ ಒಂದು ಹೇಳ್ತೀನಿ ಕೇಳಿ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ನಿಂತಿದ್ದಾರೆ ಅವರ ಮಗನಿಗೆ ವೋಟ್ ಇಲ್ಲ ಇವತ್ತು ಪ್ರಿಯಾಂಕಾ ಖರ್ಗೆ ವೋಟ್ ಇಲ್ಲ ತನ್ನ ತಂದೆಗೆ ಮತ ಹಾಕುವಂತ ಹಕ್ಕು ಅವರು ಬೇರೆವರಿಗೆ ಕೊಟ್ಟುಬಿಟ್ಟಿದ್ದಾರೆ ಮುಂಚಿತವಾಗಿ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ ಅದು ಒಂದು ಒಳ್ಳೆ ಸಂದೇಶನೆ ಅವರು ತೆಗೆದುಕೊಂಡಂತ ತೀರ್ಮಾನ ಬೇಕಾದಷ್ಟು ನಮ್ಮ ಶಾಸಕರು ಬೇಕಾದಷ್ಟು ಶಾಸಕರು ತಾನು ಮೆಂಬರ್ಶಿಪ್ ಆಗಿಲ್ಲ ಬೇರೆವರಿಗೆ ಈಗ ನಾನು ನನ್ನ ಕ್ಷೇತ್ರದಲ್ಲಿ ನಾನು ಆಗಿಲ್ಲ ನಾನು ಬೇರೆ ಒಂದು ಹೆಣ್ಣು ಮಗಳಿಗೆ ಬಿಟ್ಟುಬಿಟ್ಟಿದ್ದೀನಿ ನನ್ನ ತಮ್ಮ ಸುರೇಶ್ ಆಗಿಲ್ಲ ಅವರು ಬೇರೆವರಿಗೆ ಬಿಟ್ಟುಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆಗಿಲ್ಲ ಅವರು ಬೇರೆವರಿಗೆ ಬಿಟ್ಟುಕೊಟ್ಟಿದ್ದಾರೆ ಹಾಗೆ ಬೇರೆ ಬೇರೆವರೆಲ್ಲ ಈಗ ರಮೇಶ್ ಕುಮಾರ್ ತಾರ ಆಗಿಲ್ಲ ಅವರು ಬೇರೆವರಿಗೆ ಬಿಟ್ಟುಕೊಟ್ಟಿದ್ದಾರೆ ಹಾಗೆ ಬೇಕಾದಷ್ಟು ಉದಾಹರಣೆಗಳು ಸಿದ್ದು ನಾಮಗೌಡ ಇರಬಹುದು ನಾಮಗೌಡ ಇರಬಹುದು ಹಾಗೆ ಬೇಕಾದಷ್ಟು ಏನ ನನ್ನ ತೈಲಿ ಪಟ್ಟಿ ಇದೆ ಕಾರ್ಡ್ಸ್ ಅವರೆಲ್ಲ ಕೆಲವರೆಲ್ಲ ಬೇರೆ ಬೇರೆ ಸ್ಥಾನದಿಂದ ಬಂದಿದ್ದಾರೆ ದಿನೇಶ್ ಗುಂಡ್ರಾಯರು ಆಗಿಲ್ಲ ಅವರು ಬೇರೆವರಿಗೆ ಬಿಟ್ಟುಕೊಟ್ಟಿದ್ದಾರೆ ಪರಮೇಶ್ವರ್ ಆಗಿಲ್ಲ ಅವರು ಬೇರೆವರಿಗೆ ಕೊಟ್ಟಿದ್ದಾರೆ ಇದೇ ಈ ಒಂದು ಚುನಾವಣೆಯ ಸದಸ್ಯತ್ವದ ಗುಟ್ಟು ಬಟ್ ಇವರ ಹಿರಿತನಕ್ಕೆ ಎಲ್ಲರೂ ಒಪ್ಪಿಕೊಳ್ತಾರೆ ಬಳ್ಳಾರಿಯಲ್ಲಿ ಡಿ ಕೆ ಸುರೇಶ್ ನಾಗೇಂದ್ರ ಮತ್ತು ಆಂಜಲಿಯರು ಅವರು ಅಲ್ಲಿ ಮತದಾನ ಮತ್ತು ನಮ್ಮ ಬಿ ವಿ ಶ್ರೀನಿವಾಸ್ ಅವರಿಗೆ ಸ್ಪೆಷಲ್ ಪರ್ಮಿಷನ್ ಕೊಟ್ಟಿದ್ದೆ ಅಲ್ಲಿ ಓಟು ಒಂದು 45-50 ಜನ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ